ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲ್ಲೂಕಿನ ಉಗಾರಖುರ್ದ್ ಗ್ರಾಮದಲ್ಲಿ ಜಗಜ್ಯೋತಿ ಬಸವೇಶ್ವರರ ಅಶ್ವಾರೂಢ ಪುತ್ಥಳಿಯ ಅನಾವರಣ ಸಮಾರಂಭ ಜರುಗಿತು. ಬುದ್ಧ, ಬಸವ, ಅಂಬೇಡ್ಕರ್, ಗಾಂಧೀಜಿ, ಶಿವಾಜಿ, ವೀರರಾಣಿ, ಕಿತ್ತೂರು ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಸೇರಿದಂತೆ ದೇಶದ ಮಹಾನ್ ನಾಯಕರ ಪುತ್ಥಳಿಗಳನ್ನು ನಿರ್ಮಿಸುವುದು ಮುಖ್ಯವಲ್ಲ, ಅವರ ತತ್ವ ಸಿದ್ಧಾಂತಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದು ಸಾರ್ಥಕವಾಗುತ್ತದೆ ಎಂದು ಮಾಜಿ ಶಾಸಕ ರಾಜು ಕಾಗೆ ಹೇಳಿದರು. ಅವರು ಸೋಮವಾರದಂದು ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಉಗಾರಖುರ್ದ್ ಪಟ್ಟಣದಲ್ಲಿ ಜಗಜ್ಯೋತಿ ಶ್ರೀ ಬಸವೇಶ್ವರ ಅಶ್ವಾರೂಢ ಪುತ್ಥಳಿಯ ಅನಾವರಣಗೊಳಿಸಿ ಮಾತನಾಡುತ್ತಿದ್ದರು. ದೇಶಕ್ಕಾಗಿ ಹೋರಾಡಿದ ನಾಯಕರುಗಳನ್ನು ತಮ್ಮ ಸ್ವಾರ್ಥಕ್ಕಾಗಿ ಉಪಯೋಗಿಸಿಕೊಳ್ಳದೆ ಅವರನ್ನು ಸನ್ನವರನ್ನಾಗಿ ಮಾಡದೆ ಅವರು ಹಾಕಿಕೊಟ್ಟ ಸನ್ಮಾರ್ಗಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದಕ್ಕೆ ಸಾರ್ಥಕವಾಗುತ್ತದೆ ಎಂದು ರಾಜು ಕಾಗೆ ಹೇಳಿದರು. ಇಂದು ಬುದ್ಧ, ಬಸವಣ್ಣ, ಅಂಬೇಡ್ಕರ್, ಛತ್ರಪತಿ ಶಿವಾಜಿ, ವೀರ ಸಂಗೊಳ್ಳಿ ರಾಯಣ್ಣ, ವೀರರಾಣಿ ಕಿತ್ತೂರು ಚೆನ್ನಮ್ಮ ಸೇರಿದಂತೆ ಅನೇಕ ಸತ್ಪುರುಷರ ಪುತ್ಥಳಿಗಳಿಗಿಂತ ರಾಜಕಾರಣಿಗಳ ಕಟೌಟ್ಸ್ಗಳು ಗಲ್ಲಿ ಗಲ್ಲಿಗಳಲ್ಲಿ ರಾರಾಜಿಸುತ್ತಿರುವುದು ವಿಷಾದನೀಯ ಎಂದ ಅವರು, ಇಡೀ ದೇಶವೇ ಒಪ್ಪುವಂತಹ ಸತ್ಪುರುಷರ ಪುತ್ಥಳಿಗಳನ್ನು ನಿರ್ಮಿಸಬೇಕು ಎಂದರು. ಪರಮಪೂಜ್ಯ ಶ್ರೀ ಬಸವಲಿಂಗ ಮಹಾಸ್ವಾಮೀಜಿಯವರು ಆಶೀರ್ವಚನ ನೀಡಿ, ಎಲ್ಲ ಧರ್ಮಗಳಿಗಿಂತ ಶ್ರೇಷ್ಠವಾದ ಧರ್ಮವೆಂದರೆ ಯಾವುದು ತುಳಿತಕ್ಕೊಳಗಾಗಿರುತ್ತದೆಯೋ ಆ ಧರ್ಮವನ್ನು ಮೇಲಕ್ಕೆತ್ತುವುದೇ ನಿಜವಾದ ಶ್ರೇಷ್ಠವಾದ ಧರ್ಮ. ಅದನ್ನೇ 12ನೇ ಶತಮಾನದಲ್ಲಿ ಬಸವಣ್ಣನವರು ಹೇಳಿದ್ದಾರೆ. ಅವರು ಧಾರ್ಮಿಕ ತತ್ವದ ಮೇಲೆ ಬದುಕನ್ನ ಬಸವಣ್ಣನವರು ಕಟ್ಟಿದ್ದಾರೆ. ಅವರ ಮೂರ್ತಿಗಳು ದೇಶವಷ್ಟೇ ಅಲ್ಲ, ಇಡೀ ವಿಶ್ವದಲ್ಲಿ ಬಸವಣ್ಣನವರ ಮೂರ್ತಿಗಳನ್ನ ಪ್ರತಿಷ್ಠಾಪಿಸಲಾಗಿದೆ. ಅವರು ಹಾಕಿಕೊಟ್ಟ ಸನ್ಮಾರ್ಗದಲ್ಲಿ ತಾವೆಲ್ಲರೂ ನಡೆಯುವಂತೆ ಶ್ರೀ ಬಸವಲಿಂಗ ಮಹಾಸ್ವಾಮೀಜಿಯವರು ನುಡಿದ್ರು. ಅಧ್ಯಕ್ಷೀಯ ನುಡಿಯನ್ನ ಬಸವ ಸಮಿತಿಯ ಅಧ್ಯಕ್ಷ ಶಿವಗೌಡ ಕಾಗೆ ಮಾತನಾಡಿ, ವಿಜಯಪುರದ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಆಗಮಿಸಿ ಬಸವೇಶ್ವರರ ಮೂರ್ತಿಯನ್ನ ಅನಾವರಣಗೊಳಿಸಬೇಕಾಗಿತ್ತು. ಆದರೆ ಅವರ ಆರೋಗ್ಯದಲ್ಲಿ ವ್ಯತ್ಯಾಸವಾಗಿರುವುದರಿಂದ ಬರಲಿಕ್ಕಾಗಿಲ್ಲ, ಮತ್ತೊಮ್ಮೆ ಬರುವುದಾಗಿ ಹೇಳಿದ್ದಾರೆ. ಡಾಕ್ಟರ್ ಸಿದ್ದಗೌಡ ಕಾಗೆ ಅವರು ಅವರ ತಂದೆ ಲಿಂಗೈಕ್ಯ ಅಲಗೌಡ ಕಾಗೆ ಅವರ ಸ್ಮರಣಾರ್ಥ 3,11,000 ರೂಪಾಯಿ ದೇಣಿಗೆ ನೀಡಿದ್ರು. ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಶ್ರೀ ಬಸವೇಶ್ವರ ಸ್ವಾಮಿಗಳು, ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗಳು, ಶ್ರೀ ಶಿವಶಂಕರ ಸ್ವಾಮಿಗಳು ಆಶೀರ್ವಚನ ನೀಡಿದ್ರು. ವೇದಿಕೆಯ ಮೇಲೆ ಮಿರಜ್ನ ಖ್ಯಾತ ಸ್ತ್ರೀ ರೋಗ ತಜ್ಞ ಡಾಕ್ಟರ್ ಸೋಮಶೇಖರ್ ಪಾಟೀಲ್ ಮಾತನಾಡಿದ್ರು. ನನಗೆ ಅರ್ಥ ಆಗ್ತಾ ಇಲ್ಲ, ನಮ್ಮ ದೇಶದಲ್ಲಿ ಸಾಕಷ್ಟು ಮಹಿಳೆಯರು, ಸಾಕಷ್ಟು ಪೂಜ್ಯರು, ಹಿಂದೂ ಸಮಾಜ ಸಲುವಾಗಿ ಆಗಲಿ, ಸಮಾಜದ ಏಳಿಗೆಗಾಗಲಿ ಸಾಕಷ್ಟು ಶ್ರಮವನ್ನು ವಹಿಸಿ ಈ ದೇಶದಲ್ಲಿ ಒಂದು ಕ್ರಾಂತಿಯನ್ನು ಮಾಡಿದ್ದಾರೆ. ಇವತ್ತು ಸಾಕಷ್ಟು ಪುತ್ಥಳಿಗಳನ್ನು ನಾವು ದೇಶದಲ್ಲಿ ನೋಡ್ತಾ ಇದ್ದೀವಿ. ಮಹಾನುಭಾವರದಷ್ಟೇ ಪುತ್ಥಳಿಗಳಲ್ಲ, ರಾಜಕಾರಣಿಗಳದ್ದು ಬಹಳ ಪುತ್ಥಳಿಗಳು, ಮಹಾನುಭಾವರದ್ದು ಬಹಳ ಕಡಿಮೆ ಇದಾವೆ, ಆದ್ರೆ ರಾಜಕಾರಣಿಗಳದ್ದು ಬಹಳ ಅದಾವ. ಒಂದೊಂದು ನೋಡಿ ಒಂದೊಂದ ಹಾಲಿಗೆ ನಗನಾಗಿದ್ದಾವ. ಅದರ ಇದು ವ್ಯವಸ್ಥೆ, ನಮ್ಮಲ್ಲಿ ಬಂದಂತ ಪರಂಪರೆ ರೂಢಿ ಬಂದಿದೆ. ಒಂದು ನಾನು ಯಾವ ಮತ ಜಾತಿ ಪಂಥಗೆ ಆಗಲಿ ಅಥವಾ ಯಾರನ್ನು ಹೀನಾಯಿಸಬೇಕು ಅನ್ನುವಂತ ಉದ್ದೇಶದಿಂದ ಕೆಲವು ಮಾತುಗಳನ್ನು ಮಾತಾಡ್ತಾ ಇಲ್ಲ. ಇವತ್ತು ಬಸವೇಶ್ವರ ಮೂರ್ತಿಯನ್ನು ಕೇವಲ ಲಿಂಗಾಯತರು ಮಾತ್ರ ಅದನ್ನು ಉದ್ಘಾಟನೆ ಮಾಡಬೇಕು, ಬೇರೆ ಸಮಾಜದವರು ಬರಬಾರದು ಅನ್ನುವಂಥದ್ದು ಎಲ್ಲಾದರೂ. ಸಿದ್ದಯ್ಯ ಕಿರೇಮಠ, ಸತ್ಯಂ ನ್ಯೂಸ್, ಕಾಗವಾಡ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.